हेलो एवरीवन, इवत नान कड़ाई पनीर रेसिपी माड़ता इदिनी। इदे नान दोसे जोते सर्व माड़िदिनी, नीवु पूरी चपाती जोते सर्व माड़बोदु। मोदलनेदागी 200 ग्राम पनीर तकोंडु सण्ण कट माड़कोंडु ओंदु स्पून एण्णेयल्ली फ्राई माड़कोंडिदिनी। दयविट्टु नन्न चानल गे सब्स्क्राइब आगि लाइक शेर कमेंट माड़ि। ओंदु प्यान अल्ली ओंदु चमच एण्णे हाकोंडु जीरिगे हुरिदु अदरल्लेने आनियन जिंजर गार्लिक पेस्ट मत्ते हसी मेणसन चेन्नागि हुरिरि। नंदु आ वीडियो मिस आगिबिट्टिदे। अदु चेन्नागि हुरिद मेले 3 मीडियम सैज टोमेटो प्यूरी माड्कोंडिदिनि, अदन्न हाक्ता इदिनि। इदन्नु चेन्नागि मक्कोंडु इदन्न मुच्चिट्बिट्टु ओंदु 3 ರಿಂದ 4 ನಿಮಿಷ ಚೆನ್ನಾಗಿ ಬೇಯಬೇಕು। ಅಂದ್ರೆ ಟೊಮೆಟೊ ಚೆನ್ನಾಗಿ ಬೇಯಬೇಕು ಸಾಫ್ಟಾಗಿ, ಮತ್ತೆ ಆಯಿಲ್ ಸೆಪರೇಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ। ಇದನ್ನು ಮುಚ್ಚಿಟ್ಬಿಟ್ಟು ಬೇಯಿಸಿದ್ರೆ ಚೆನ್ನಾಗಿ ಬೇಗ ಬೇಯುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ। ಈಗ ಇದಕ್ಕೆ ಉಪ್ಪು ಹಾಕ್ತಾ ಇದೀನಿ, ಫುಲ್ ಕರಿಗೆ ಎಷ್ಟು ಬೇಕೋ ಅದಕ್ಕೆ ಈಗಲೇ ಉಪ್ಪು ಹಾಕ್ಬಿಡ್ತಾ ಇದ್ದೀನಿ। ಆಮೇಲೆ ಅರಶಿನ ಹಾಕ್ತಾ ಇದ್ದೀನಿ, ಅರಶಿನ ಹಾಕಿದ್ಮೇಲೆ ಒಂದು ಕಾಲು ಚಮಚ ಆಗುವಷ್ಟು ಸಕ್ಕರೆ ಹಾಕ್ತಿದ್ದೀನಿ। ಇದು ನೀವು ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ, ಆಪ್ಷನ್ನಲ್ಲು। ಇದು ಸಕ್ಕರೆ ಹಾಕಿದ ಕೂಡಲೇ ಒಂದು ಕಾಲು ಭಾಗ ಆಗುವಷ್ಟು ಕ್ಯಾಪ್ಸಿಕಮ್, ಅಂದರೆ ಒಂದು ಸ್ವಲ್ಪನೇ ಹೆಚ್ಚಿ ಹಾಕ್ತಾ ಇದ್ದೀನಿ। ಕ್ಯಾಪ್ಸಿಕಮ್ ಏನು 1 ನಿಮಿಷದಲ್ಲಿ ಬೇಗನೆ ಬೆಂದು ಹೋಗ್ಬಿಡುತ್ತೆ। ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ, ಬೇಕಾದ್ರೆ ಮುಚ್ಚಿ ಇಟ್ಬಿಟ್ಟು ನೀವು 1 ನಿಮಿಷದಲ್ಲಿ ಬೇಯಿಸ್ಬೋದು। ಇದು ಚೆನ್ನಾಗಿ ಬೆಂದಮೇಲೆ ನಾನು ಇವತ್ತು ಯೂಸ್ ಮಾಡ್ತಾ ಇರೋದು ಇಲ್ಲಿ MTR ₹10 ಪ್ಯಾಕೆಟ್ ಕಡಾಯಿ ಪನ್ನೀರ್ ಮಿಕ್ಸ್ಡ್ ಮಸಾಲ ಪ್ಯಾಕೆಟ್ ಇದು। ಇದು 4 ಜನಕ್ಕೆ ಆರಾಮಾಗುತ್ತೆ, 200 ಗ್ರಾಂ ಪನ್ನೀರಲ್ಲಿ ಮಾಡುವಂಥದ್ದು। ಈ ಮಸಾಲ ಬಿಟ್ಟು ನಾನು ಇವತ್ತು ಬೇರೆ ಏನೂ ಮಸಾಲ ಹಾಕಿಲ್ಲ, ₹10 ಪ್ಯಾಕೆಟ್ಗೆ ಫುಲ್ಲು ಹಾಕ್ತಾ ಇದ್ದೀನಿ। ಫುಲ್ಲು ಹಾಕಿ ಮಕ್ಚ್ಕೊಂಬಿಟ್ಟು ಅದರಲ್ಲೇ ಹೇಳಿರೋ ಹಾಗೆ 150 ml 150 ml ನೀರು ಹಾಕ್ತಾ ಇದ್ದೀನಿ। ನೀರು ಹಾಕಿ ಚೆನ್ನಾಗಿ ಮಕ್ಚ್ಕೊಬೇಕು। ನಾನು ಟೊಮೆಟೊ ಪ್ಯೂರಿ ಮಾಡಿದ್ದು ಮಿಕ್ಸಿ ಜಾರ್ ತೊಳೆದಿದ್ದ ನೀರನ್ನ ಇಟ್ಕೊಂಡಿದ್ದೆ, ಅದನ್ನೇ ಹಾಕ್ತಾ ಇದ್ದೀನಿ। ಅದು ಹಾಕ್ಬಿಟ್ಟು ನೀವು ಮುಚ್ಚಿ ಇಟ್ಬಿಟ್ರೆ 1 ನಿಮಿಷ ಕುದ್ರೆ ಸಾಕು, ತುಂಬ ಕುದಿಯೋ ಅವಶ್ಯಕತೆ ಏನಿಲ್ಲ। ಮಸಾಲ ಹಾಕಿ ನೀರು ಹಾಕಿ 1 ನಿಮಿಷ ಕುದ್ರೆ ಸಾಕು। ಆಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಪನ್ನೀರು ಹಾಕ್ತಾ ಇದ್ದೀನಿ। ನೀವು ಫ್ರೈ ಮಾಡ್ದೇನೋ ಹಾಗೇನೂ ಪನ್ನೀರ್ ಯೂಸ್ ಮಾಡ್ಬೋದು, ನಮ್ಮಲ್ಲಿ ಫ್ರೈ ಮಾಡಿ ಕ್ರಿಸ್ಪಿ ಆಗಿದ್ದರೆ ಇಷ್ಟ ಅಂತ ನಾನು ಫ್ರೈ ಮಾಡಿದ್ದೀನಿ। ಇದನ್ನು ಚೆನ್ನಾಗಿ ಮಕ್ಚ್ಕೊಂಬಿಟ್ಟು, ನನಗೆ ಒಂದು ಸ್ವಲ್ಪ ನೀರು ಕಮ್ಮಿ ಆಯಿತು ಅನ್ನಿಸ್ತು, ಅದಕ್ಕೋಸ್ಕರ ಇನ್ನೊಂದು ಕಾಲು ಲೋಟ ನೀರು ಹಾಕಿದೆ। ನಾನು ನೀರು ಹಾಕಿ ಮುಚ್ಚಿಟ್ಬಿಟ್ಟು ನಾನು 5-6 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ। ಇಲ್ಲಿ ನಾನು ಇವತ್ತು MTR ₹10 ಕಡಾಯಿ ಪನ್ನೀರ್ ಪ್ಯಾಕೆಟ್ ಬಿಟ್ಬಿಟ್ಟು ಬೇರೆ ಏನು ಮಸಾಲೆನೂ ಆ್ಯಡ್ ಮಾಡಿಲ್ಲ। ತುಂಬ ಈಸಿಯಾಗಿ ಮತ್ತು ತುಂಬ ಟೇಸ್ಟಿಯಾಗಿ ಬಂದಿದೆ, ತುಂಬ ಈಸಿಯಾಗಿ ಮಾಡ್ಕೋಬೋದು ಅಂತ ನನಗೆ ಅನ್ನಿಸ್ತು, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ। ಇದನ್ನು ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ, ನಾನು ದೋಸೆ ಜೊತೆ ಸರ್ವ್ ಮಾಡ್ತಿದ್ದೀನಿ। ನೀವು ಮಾಡಿ ಹೇಗಿದೆ ಅಂತ ನನಗೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ। ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್। ಬಾಯ್ ಬಾಯ್।